ಕೋಟಿ ರೂಪಾಯಿ ಇದು ಅವ್ಯವಹಾರ ಅಂತ ಹೇಳಿ 2012 ನೇ ಇಸ್ವಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರಿದ್ದಂತವರು ಒಂದು ಖಾಸಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಆ ಖಾಸಗಿ ಕಂಪ್ಲೇಂಟ್ ನ ಅನುಗುಣವಾಗಿ ಅದು ಸಂಪೂರ್ಣವಾಗಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ನಂತರ 2017 ನೇ ಇಸ್ವಿಯಲ್ಲಿ ಆ ಒಂದು ವಿಚಾರಣೆ ಈ ಒಂದು ಕಂಪ್ಲೇಂಟ್ ಅಲ್ಲಿ ಏನು ಇಲ್ಲ ಅಂತ ಹೇಳಿ ಅದು ಖುಲಾಸೆ ಆಗುತ್ತೆ 90 ಕೋಟಿ ಏನಾಗಿದೆ ಅಂತ ಹೇಳಿ ತಾ ತಿಳ್ಕೊಳ್ಳಬೇಕು ಈಗ ಏನು ವೀರಪ್ಪ ಮೊಯ್ಲಿ ಸಾಹೇಬರು ಹೇಳಿದ್ರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದು ಅದರದೇ ಆದ ಸ್ವತಂತ್ರ ಹೋರಾಟದ ಇತಿಹಾಸ ಇರತಕ್ಕಂತ ಪತ್ರಿಕೆ ಆ ಪತ್ರಿಕೆ ಕ್ರಮೇಣವಾಗಿ ನಡೆಸೋದು ಕಷ್ಟ ಆದಾಗ ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ ಪಕ್ಷದ ಪತ್ರಿಕೆ ನಡೆಸಲಿಕ್ಕೆ ಕಷ್ಟ ಆಗುವಾಗ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯಿಂದ 90 ಕೋಟಿ ರೂಪಾಯಿನ 10 ಕಿಸ್ತಿನಲ್ಲಿ 10 ಕೋಟಿ ರೂಪಾಯಿ ರೀತಿ ಕೊಡ್ತಾರೆ ಆ 90 ಕೋಟಿ ರೂಪಾಯಿಲಿ 63 ಕೋಟಿ ರೂಪಾಯಿ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಇದ್ದಂತ ಪತ್ರಕರ್ತರಿಗೆ ಸಂಬಳ ಕೊಡಬೇಕಾಗಿತ್ತು ಸಂಬಳವನ್ನು ಕೊಟ್ಟಿದ್ದಾರೆ ಅದಲ್ಲದೆ ದೆಹಲಿಯ ಕಾರ್ಪೊರೇಷನ್ ಲೈಸೆನ್ಸ್ ಕೋಸ್ಕರ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಏನಾಯ್ತು ಏನಾಗಿಲ್ಲ ಏನಾಗಿಲ್ಲ ಒಬ್ಬರು ಯಾರೋ ಸೆಕೆಗೆ ಸುಸ್ತಾಗಿದ್ದಾರೆ ಬಾಕಿ ಎಲ್ಲ ಸರಿ ಇದೆ ಕೂತ್ಕೊಳ್ಳಿ ಎನ್ನ ಉಳಿದಂತ 23 ಕೋಟಿ ರೂಪಾಯಿ ಎನ್ಡಿಎಂಸಿ ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಅದರ ಬಾಡಿಗೆಯನ್ನು ಕಟ್ಟಿರತಕ್ಕಂತದ್ದು ಕಂದಾಯವನ್ನು ಕಟ್ಟಿರತಕ್ಕಂತದ್ದು ಆಗಿರತಕ್ಕಂತದ್ದು ಕಂಪನಿ ಆಕ್ಟ್ ಪ್ರಕಾರ ಸೆಕ್ಷನ್ 25 ರ ನಡುವೆ 25 ರ ಸೆಕ್ಷನ್ ಅಡಿಯಲ್ಲಿ ಈ ಒಂದು ಸಂಸ್ಥೆ ರಿಜಿಸ್ಟರ್ ಆಗುತ್ತೆ ಇಲ್ಲಿ ಯಾವುದೇ ಸದಸ್ಯರಿಗೆ ಸಂಬಳ ಇಲ್ಲ ಲಾಭ ಮಾಡತಕ್ಕಂತ ಸಂಸ್ಥೆ ಅಲ್ಲ ಇವರು ಯಾರು ಸಹ ಒಂದು ಪೈಸಾ ಅಲ್ಲಿಂದ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ನರೇಂದ್ರ ಮೋದಿ ಅವರ ಈ ದುರಾಡಳಿತ ಅವರನ್ನ ಪಿಎಂಎಲ್ಎ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಈ ಒಂದು ಎಡಿ ಕೇಸ್ ನ ಇಡಿ ಕೇಸ್ ನ ಬುಕ್ ಮಾಡಿದ್ದಾರೆ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಪಟ್ಟುಕೊಂಡು ಕಾಂಗ್ರೆಸ್ ಪಕ್ಷದವರ ಮೇಲೆ ಒಂದು ಅಪಪ್ರಚಾರವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಈಗಷ್ಟೇ ಬಹಳಷ್ಟು ಪತ್ರಕರ್ತರು ನಮ್ಮನ್ನು ಕೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಕಾನೂನಿನ ಮೇಲೆ ನಂಬಿಕೆ ಇದ್ರೆ ಕೋರ್ಟ್ ನಲ್ಲಿ ಯಾಕೆ ಹೋರಾಟ ಮಾಡಬಾರದು ಅಂತ ಹೇಳಿ ಬಹಳಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಪತ್ರಕರ್ತರಿಗೂ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ಈಗಾಗಲೇ ಈ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು ಯಾವುದೇ ತೀರ್ಮಾನ ಬಂದಿಲ್ಲ ಆ ತೀರ್ಮಾನ ಬಂದ ಮೇಲೆ ಆವಾಗ ನಾವು ಉತ್ತರ ಕೊಡ್ತೇವೆ ಕೋರ್ಟ್ ಅಲ್ಲಿ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತ ಏನು ಇಲ್ಲ ಈಗಾಗಲೇ ಇಡಿ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಅದನ್ನ ಇದು ಪಿಎಂಎಲ್ಎ ಅಡಿಯಕ್ಕೆ ಬರುತ್ತಾ ಇಲ್ವಾ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಈಗಲೂ ಸಹ ಇದೆ ಆದ್ರಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಇವತ್ತಿಂದ ಅಲ್ಲ ಸ್ವತಂತ್ರ ಪೂರ್ವದಲ್ಲೂ ಮಾಡ್ತಾ ಇದ್ದಾರೆ ಸ್ವತಂತ್ರ ಬಂದ ನಂತರವೂ ಸಹ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವರು ಇರಬಹುದು ಪಂಡಿತ್ ಜವಾಹರ್ಲಾಲ್ ನೆಹರೂರ್ ಅವರು ಇರಬಹುದು ಇಂದಿರಾ ಗಾಂಧಿ ಅವರು ಇರಬಹುದು ಎಲ್ಲ ನಾಯಕರ ಮೇಲೆ ಅಪಪ್ರಚಾರವನ್ನು ಮಾಡಿ ಅವರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯನ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನಗಳ ಮನಸ್ಸಿನಲ್ಲಿ ಒಂದು ಸಂದೇಹ ಬರಲಿ ಅಂತೇಳಿ ಇಡಿ ಕೇಸ್ ನ ಬುಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ರಮೇಶ್ ಕುಮಾರ್ ಅವರು ಹೇಳಿದ್ರು ಹಣಕ್ಕೋಸ್ಕರ ಅವರೇನಾದರೂ ಮಾಡೋಂಗಿದ್ರೆ ಪ್ರಧಾನಮಂತ್ರಿ ಪದವೇನು ಒಪ್ಕೊಳ್ತಾ ಇದ್ರು ಆಗೆಲ್ಲರೂ ಸಹ ನಾವೆಲ್ಲರೂ ಸಹ ಪಾರ್ಲಿಮೆಂಟ್ ಅಲ್ಲಿ ಇದ್ವಿ ಸೆಂಟ್ರಲ್ ಹಾಲ್ ಅಲ್ಲಿ ಮೀಟಿಂಗ್ ಕರೆದಾಗ ಯಾವುದೇ ಕಾರಣಕ್ಕೂ ಸಹ ಪ್ರಧಾನಮಂತ್ರಿಯ ಸ್ಥಾನವನ್ನು ಒಪ್ಪದೆ ವಿಶ್ವದಲ್ಲೇ ಅತಿ
ಆರ್ಥಿಕ ಕ್ಷೇತ್ರದಲ್ಲಿ ತಜ್ಞ ಆಗಿಕೊಂಡಿರತಕ್ಕಂತ ಡಾಕ್ಟರ್ ಮನಮೋಹನ್ ಸಿಂಗ್ ನವರು ಸಹ ಮಾಡಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವಿಚಾರ ಒಂದು ಹೇಳ್ತೀನಿ ಸೇವಾದಳದವರು ಇದ್ದವರಿಗೆ ಪರಿಚಯ ಇರಬಹುದು 2000 ಇಸವಿನಲ್ಲಿ ದೊಡ್ಡಬಳ್ಳಾಪುರ ಸೇವಾದಳದ ಕ್ಯಾಂಪ್ಗೆ ಅವರು ಬರಬೇಕಾಗಿತ್ತು ಆವಾಗ ಅವರಲ್ಲಿ ನಾವು ಹೋಗಿ ಕೇಳಿದ್ವಿ ಸರ್ ನೀವು ಬಂದು ಆರ್ಥಿಕ ಸ್ಥಿತಿಯ ಬಗ್ಗೆ ಅಂತ ಹೇಳಬೇಕಾಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಬರ್ತೀನಿ ಅಂತ ಒಪ್ಪಿಕೊಂಡಿದ್ರು ಮೂರು ದಿನ ಇರುವಾಗ ಬರಕಾಗೋದಿಲ್ಲ ಅಂತ ಹೇಳಿದ್ರು ಅವರು ಪಿಎಗೆ ಮಾತಾಡಿದಾಗ ಹೇಳಿದ್ರು ಸರ್ ನೀವೇ ಮಾತಾಡಬೇಕಾಗುತ್ತೆ ಬರಕಾಗ್ತಾ ಇಲ್ಲ ಅವರ ಕೈಯಲ್ಲಿ ಅಂತ ಹೇಳಿ ನಾನೇ ದೆಹಲಿಗೆ ಹೋದೆ ಸರ್ ನೀವು ಈಗಾಗಲೇ ಹೇಳಿಬಿಟ್ಟಿದ್ದೀರಿ ನಾನು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀನಿ ಬರಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳಿ ಹರಿಪ್ರಸಾದ್ ಹೇಗೆ ಬರೋದು ಅಂತ ಕೇಳಿದ್ರು ಸರ್ ಬೆಂಗಳೂರಿಗೆ ಬಹಳ ಫ್ಲೈಟ್ ಇದೆ ಬರಬಹುದು ಅಂತ ಹೇಳಿದೆ ಹಾಗದಕ್ಕೆ ದುಡ್ಡು ಯಾರು ಕೊಡ್ತಾರೆ ಫ್ಲೈಟ್ ಟಿಕೆಟ್ಗೆ ಅಂದರು ಸರ್ ನೀವೊಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟು ನಿಮಗೆ 34 ಟಿಕೆಟ್ ವರ್ಷಕ್ಕೆ ಸಿಗುತ್ತೆ ದಯವಿ ಅದರಲ್ಲಿ ಬರ್ಬೋದಲ್ಲ ಸರ್ ಅಂದೆ ಇಲ್ಲ ಇಲ್ಲ ನಾನು ಅದನ್ನು ಕೇವಲ ಪಾರ್ಲಿಮೆಂಟ್ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತೀನಿ ಪಾರ್ಟಿ ಕೆಲಸಕ್ಕೆ ಉಪಯೋಗಿಸೋದಿಲ್ಲ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿನ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡಿದ್ರು ಇವತ್ತು ಆ ವ್ಯಕ್ತಿಯ ಮೇಲೂ ಸಹ ಗುಬೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ನಾನು ಸತತವಾಗಿ 20 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಅವರು ಎಷ್ಟು ಸ್ವಚ್ಛವಾಗಿದ್ದಾರೆ ಅಂತ ಹೇಳಿದ್ರೆ ಯಾರೂ ಸಹ ಅವರ ಸರಿಸಮಾನರಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಥರ ಸಾವರ್ಕರ್ ತರ ಕ್ಷಮೆ ಯಾಚನೆ ಕೊಡ್ತಕ್ಕಂಥ ನಾಯಕರು ಕಾಂಗ್ರೆಸ್ ಪಾರ್ಟಿನಲ್ಲಿಲ್ಲ ಬ್ರಿಟಿಷರಿಗೆ ಕ್ಷಮೆ ಯಾಚನೆ ಮಾಡಿ ಕ್ಷಮೆ ಪತ್ರಿಕೆಯನ್ನು ಬರ್ಕೊಟ್ಟಿರ್ತಕ್ಕಂಥ ಸಾವರ್ಕರ್ ಅವರ ಪೀಳಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾಕೋ ರಮೇಶ್ ಕುಮಾರ್ ಅವರು ಹೇಳ್ತಾರೆ ಅಂದ್ಕೊಂಡಿದ್ದೆ 1942ನೇ ಇಸವಿನಲ್ಲಿ ದೇಶದ ರೈತರು ಕಾರ್ಮಿಕರು ಹೆಂಗಸರು ಮಕ್ಕಳು ಎಲ್ಲರೂ ಸಹ ಜೈಲಿಗೆ ಹೋದ್ರು ಮಹಾತ್ಮ ಗಾಂಧಿ ಅವರ ಒಂದು ಒಂದು ಘೋಷಣೆಗೆ ಕರೋಯಾ ಮರೋ ಅಂದರೆ ಬದುಕು ಇಲ್ಲ ಸಾಯಿ ಅಂತೇಳಿ ಕ್ವಿಟ್ ಇಂಡಿಯಾ ಭಾರತ ದೇಶವನ್ನು ಬಿಟ್ಟು ತೊಲಗಿ ಅಂತೇಳಿ ಬ್ರಿಟಿಷರಿಗೆ ಹೇಳಿದಾಗ ಆಗ್ರಾ ಹತ್ರ ಭಕ್ತೇಶ್ವರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅರೆಸ್ಟ್ ಆಗ್ತಾರೆ ಬೆಳಿಗ್ಗೆ 10 ಗಂಟೆಗೆ ಅರೆಸ್ಟ್ ಮಾಡ್ತಾರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವತಂತ್ರ ಹೋರಾಟಗಾರರು ಜೈಲಲ್ಲಿ ಇರ್ತಾರೆ ಮಹಾತ್ಮ ಗಾಂಧಿ ಅವರ ಪತ್ನಿ ಅವರು ಆಗಾ ಖಾನ್ ಜೈಲಿಗೆ ಹೋಗ್ತಾರೆ ಮಹಾತ್ಮ ಗಾಂಧಿ ನೋಡೋಕ್ಕೆ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಯಂಕಾಲ ಮ್ಯಾಜಿಸ್ಟ್ರೇಟರ್ ಮುಂದೆ ಬಂದಾಗ ಮ್ಯಾಜಿಸ್ಟ್ರೇಟರ್ಗೆ ಹೇಳ್ತಾರೆ ಮಾ ಸ್ವಾಮಿಗಳೇ ನಾನು ಈ ಒಂದು ಭಾರತ್ ಛೋಡೋ ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಪಾಲ್ಗೊಳ್ಳೋಕೆ ಹೋಗಲಿಲ್ಲ ಬೆಳಿಗ್ಗೆ ನಾನು ಮನೆಯಿಂದ ಹೊರಗಡೆ ಬಂದಾಗ ಅಲ್ಲಿ ಜನ ಸೇರಿದ್ರು ಏನೋ ತಮಾಷೆ ನಡೀತಾ ಇದೆ ಅಂತ ನೋಡಕ್ ಹೋದ್ರೆ ಪೊಲೀಸವ್ರು ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ ದಯವಿಟ್ಟು ನನಗೆ ಬಿಡಿ ಅಂತ ಹೇಳ್ತಕ್ಕಂಥ ಹೇಳಿಗಳಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷದವ್ರಿಗೆ ಬಾಯಿ ಬೀಳ್ಸಕ್ ಆಗೋದಿಲ್ಲ ಬ್ರಿಟಿಷರ ವಿರುದ್ಧ ಅವರೇ ಅವರ ಗುಂಡಿಗೆ ಎದೆ ಕೊಟ್ಟಂಥವ್ರು ರಾಷ್ಟ್ರ ಧ್ವಜಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರು ಎಲ್ಲ ಹಂತದಲ್ಲೂ ಸಹ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಪಕ್ಷ ಸೋನಿಯಾ ಗಾಂಧಿ ಅವರ ಮೇಲೆ ಅವರ ಸಿಟ್ಟು ಕೋಪ ಯಾಕೆ ಅಂತ ಹೇಳಿದ್ರೆ ನಮ್ಮ ನಿಮ್ಮ ಹೋರಾಟವನ್ನು ದೆಹಲಿಯಲ್ಲಿ ಮಾಡ್ತಕ್ಕಂಥ ನಾಯಕ ಏಕೈಕ ನಾಯಕಿ ಸೋನಿಯಾ ಗಾಂಧಿ ಅವರು ಅದು ರೈತರ ಚಳವಳಿ ಇರ್ಬೋದು ಕಾರ್ಮಿಕರ ಚಳವಳಿ ಇರ್ಬೋದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಏನಾದರೂ ತೊಂದರೆ ಆದರೆ ರಸ್ತೆಗೆ ಇಳಿದು ಹೋರಾಟ ಮಾಡ್ತಕ್ಕಂಥ ಧೀಮಂತ ಮಹಿಳೆ ಸೋನಿಯಾ ಗಾಂಧಿ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ಏಕೈಕ ಕಾರಣ ಇವರು ಬಡವರ ಪರ ಇದ್ದಾರೆ ಅನ್ನೋದಕ್ಕೋಸ್ಕರ